ಒಂದ್ ಕಡೆ ಪಾಲಿಟಿಕ್ಸ್, ಒಂದ್ ಕಡೆ ನಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಈಗಾಗ್ಲೇ. ಮುರಳಿ ಅವರು, ಪ್ರಥಮ್ ಅವರು, ಅದರಲ್ಲೂ ಕೂಡ ದರ್ಶನಿಯಲ್ ಡೆಮಾಕ್ರಸಿ, ಯಾರ್ಯಾರು ಹೋಟೆಲ್ಗೆ ಹೋಗ್ತಾರೋ ಅಲ್ಲಿ ಹೋಟೆಲ್ಗೆ ಹೋದವ್ರನ್ನೆಲ್ಲ ಕರ್ಕೊಂಡ್ ಬಂದು ಏನ್ರಿ ಮಾತಾಡ್ರಿ ಮಾತಾಡ್ರಿ ಅಂತ ಹೇಳಿದ್ ಯಾರು ಗೊತ್ತಾ ನಿಮ್ಗೆ? ಆಲ್ರೆಡಿ ಗೊತ್ತಿದೆ, ನಮ್ಮ ಮುದ್ದು ಮೀನಾ ಅವರು. ಸಾಕಷ್ಟು ಕ್ವಶನ್ ಗಳನ್ನ ಕೂಡ ಕೇಳಿದ್ರು ಅಲ್ಲೇ, ಅವ್ರು ಹೇಳಿದಕ್ಕೆ ಆನ್ಸರ್ ಕೌಂಟರ್ ಕ್ವಶನ್ ಕೇಳುವಂತ ಪ್ರಯತ್ನ ಮಾಡಿದ್ರು. ಸಾಕಷ್ಟು ರೀತಿಯಲ್ಲಿ ಅದೊಂದಷ್ಟು ಇಡೀ ಜನರನ್ನ ಕ್ರೇಜ್ಗೆ ಕೂಡ ತಪ್ಪಿತು ಅಂತ ಹೇಳಿ. ಮೀನಾ, ಫಸ್ಟ್ ಆ ಒಂದು ಚಿಕ್ಕ ಬಿಟ್ಟ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಹೇಗ್ ಅನ್ಸ್ತು ಇಡೀ ಒಂದು ಪಾಲಿಟಿಕ್ಸ್ ವಿಷಯದಲ್ಲಿ ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಹೋಗಿ ಮಾಡ್ತಾ ಇದ್ರಿ, ಅಥವಾ ಕೌಂಟ್ ಕೊಡ್ತಾ ಇದ್ರಿ, ಜನರಿಗೆ ಫೋಟೋ ತೋರಿಸ್ತಾ ಇದ್ರಿ, ಯಾರು ಏನು ಅಂತ ಏನ್ ಅನ್ಸ್ತಾ? ಜನಗಳ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ಕೆಲವು ಸಲ ವಾ ಮನಸ್ಥಿತಿ, ಕೆಲಸ ಓ ಮೈ ಗಾಡ್ ಹಿಂಗೂ ಇದರ ಜನ ಅಂತ, ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್, ಮಿಕ್ಸ್ಡ್ ಎಮೋಷನ್. ಕೆಲವರು ಓಟೆ ಹಾಕಲ್ಲ, ಯಾಕೆ ಓಟ್ ಹಾಕ್ಬೇಕು, ಯಾವ ನನ್ ಮಗ ಸರಿ ಇದ್ದಾನೆ ಮಾತಾಡ್ತಾ ಇದ್ರು. ಓ ಮೈ ಗಾಡ್, ಅಲ್ಲಿ ಜನ ಒಬ್ರು ಪರವಾಗಿ ಮಾತಾಡ್ತಾ ಇದ್ರು, ಇನ್ನೊಬ್ರು ಪರವಾಗಿ ಮಾತಾಡೋರು ಅಲ್ಲಿ ಅಲ್ಲಿ ಮಾತಾಡ್ಕೊಂಡು ಅಲ್ಲೇ ಒಂಥರ ಬೆಂಕಿ ಹಚ್ಚದಂಗೆ ಆಗೋಗ್ತಿತ್ತು. ಅಂಡ್ ತುಂಬಾ ಜನ ಹೇಳ್ತಾ ಇದ್ರು, ಏನಮ್ಮ ಬಂದೆ ಕ್ವೆಶನ್ಸ್ ಕೇಳ್ದೆ, ನೋಡೋಣ ಅನ್ಸುತ್ತೆ, ಈಗ ಜಲಕ್ ನೋಡ್ಕೊಂಡ್ ಬರೋಣ ಬನ್ನಿ. ರಾಷ್ಟ್ರೀಯ ಪಕ್ಷ ಗೂಬೆಗಳಿಗೆಲ್ಲ ಓಟ್ ಹಾಕ್ತಾರೆ, ಗೂಬೆಗಳಿಗೆಲ್ಲ ಓಟ್ ಹಾಕ್ತಾರೆ. ಇಸ್ ದ ಫಸ್ಟ್ ಟೈಮ್ ಐ ಆಮ್ ವೋಟಿಂಗ್, ಇಸ್ ದ ಫಸ್ಟ್ ಟೈಮ್ ಐ ಆಮ್ ವೋಟಿಂಗ್. ಯಾಕಪ್ಪ ಇವ ಮೋದಿ ಇದ್ರೆ ನಾವು ಹಿಂಗಿದ್ದೀವಿ, ಇವ ಮೋದಿ ಇದ್ರೆ ನಾವು ಹಿಂಗಿದ್ದೀವಿ. ಹತ್ತರಿ ಈ ಸಲ ಕಪ್ ನಮ್ದೇ, ಈ ತರ ಹೇಳಿದ ತಕ್ಷಣ ಕಪ್ ಸಿಕ್ಬಿಡುತ್ತಾ ಸರ್? ಸಿಗತ್ತೆ, ಒಂದ್ ಕಪ್ ಚಟ್ನಿ ಸಿಗತ್ತೆ ಈ ಸತಿ, ನೆಕ್ಸ್ಟ್ ಟೈಮ್ ಆರ್ ಸಿ ಬಿ ಇಂದ ಕಪ್ ಸಿಗತ್ತೆ. ಇವಾಗ ಮುಖ್ಯಮಂತ್ರಿ ಓಟೆ ಹಾಕಿಲ್ಲ, ನಾವು ಒಳ್ಳೆ ಕಮರ್ಷಿಯಲ್ ಪ್ರಶ್ನೆ, ತುಂಬಾ ಲೇಟ್ ಆಗಿ ಕೇಳ್ತಿದ್ರಿ. ದುಡ್ಡು ಇದ್ರೆ ಜಗವಿಲ್ಲ, ದುಡ್ಡು ಇಲ್ದೆ ಜಗವಿಲ್ಲ. ಆಟೋದಲ್ಲಿ ಓಡಾಡಿರೋ ಯಾರು ರಾಜಕಾರಣಿ ನೋಡಿದೀರ? ಅಯ್ಯೋ ಇದೋ ರೇವಣ್ಣವ್ರದ್ದು ನಿಂಬೆ ಹಣ್ಣು, ನಮ್ದಲ್ಲ. ಅಯ್ಯೋ ಇದೋ ರೇವಣ್ಣವ್ರದ್ದು ನಿಂಬೆ ಹಣ್ಣು, ಅಯ್ಯೋ ನಮ್ದಲ್ಲ, ನಮ್ದಲ್ಲ, ನಮ್ದಲ್ಲ. ನಿಂಬೆ ಹಣ್ಣಿಂದ ಏನು ಆಗಲ್ರಿ? ಈಗಾಗ್ಲೇ ಒಂದಷ್ಟು ರೀತಿಯಲ್ಲಿ ಯಾವ ರೀತಿಯಾಗಿ ಮಾತನಾಡಿದ ಜನ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ಬೇಕು ಇಲ್ಲಿ. ಆದ್ರೆ ನಮ್ ಜೊತೆ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ಮಾತನಾಡೋದಕ್ಕೆ. ಹಾಸನದಿಂದ ಕುಮಾರಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ಫಿಲಂ ಅವ್ರ ಫಿಲಂ ಸಿಟಿ ಕಟ್ಸ್ಕೊಡಿ, ತುಂಬಾ ಸಮಸ್ಯೆ ಇದೆ ಸರ್ ಚಿತ್ರರಂಗದಲ್ಲಿ. ಕುಮಾರಸ್ವಾಮಿ ದೇವೇಗೌಡರು ಚೆನ್ನಾಗಿದ್ದಾರೆ ಸರ್, ನಿಖಿಲ್ ಒಳ್ಳೇದಾಗ್ಲಿ ಸರ್, ಮದುವೆ ಮಾಡಿಸಿ ಸರ್ ನಿಖಿಲ್ಗೆ. ನಿಖಿಲ್ ಮದುವೆ ಮಾಡಿಸಿ ಅಂತ ಕೇಳಿದೆ ನಾನು, ಅಲ್ಲ ಕುಮಾರಣ್ಣ ಅಂತ ಹೇಳದಲ್ಲ. ಮುಖ್ಯಮಂತ್ರಿ ನನ್ ಕುಮಾರಣ್ಣ ಅಂದ್ರೆ ಕುಮಾರಸ್ವಾಮಿ ಹಾಸನದಿಂದ ಅಂದಾಗ ನನ್ ದೇವೇಗೌಡರ ಮಗ ನಿಖಿಲ್ ಅವ್ರ ಅಪ್ಪ ಅಂತ. ಏನೇನ್ ಸಿಕ್ಕಿ ಏನೇನ್ ಕೇಳ್ಬೋದಪ್ಪ ನೀನ್ ಅವ್ರಿಗೆ? ನಾನು ಕೇಳಿದ್ರೆ ನಿಖಿಲ್ ಮದುವೆ ಮಾಡಿ ಅಂತ ಕೇಳ್ತೀನಿ. ನಾನು ಮದುವೆ ಮಾಡಿ, ನಾನು ಮದುವೆ ಮಾಡಿ ಇದೀಯ ನೀನು? ಚರ್ಮೋದಿ ಅಂತ ಹೇಳ್ಬಿಟ್ಟು ಬರೀ ಸಿಟಿಗಳೇ ತೋರಿಸ್ತಾರೆ, ಹಳ್ಳಿಗಳಿಗೆ ಬರಲ್ಲ, ಹಾಸನ ಜಿಲ್ಲೆಗೆ ಬರ್ಲಿಲ್ವಲ್ಲ. ಏನ್ ಸರ್ ನೀವು ಹಳ್ಳಿಗಳಿಗೆ ಬರಲ್ಲ, ಬರೀ ಸಿಟಿಗಳಿಗೆ ಬಂದು ತೋರಿಸಿ ಹಳ್ಳಿಗಳಿಗೆ. ಕುಮಾರಣ್ಣ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಆಕ್ಚುಲಿ ನಾವು ಪ್ರಮಾಣ ಸುಳ್ಳು ಹೇಳ್ಬಾರ್ದು, ಆದ್ರೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ದೇವರಣ್ಣೆ ನಾನೇ ಖುದ್ದು ಎಲ್ಲಾ ಕಡೆ ಹಳ್ಳಿಗೆ ಹೋಗಿದ್ದು, ಯಾವ್ದಕ್ಕೂ ನಾನು ಸಿಟಿಗೆ ಹೋಗಿಲ್ಲ, ಮೈಸೂರು ಡಿಸ್ಟ್ರಿಕ್ಟ್ ಹೋಗಿಲ್ಲ, ಪಕ್ಕದಲ್ಲಿರೋ ಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಹಳ್ಳಿ ಹಾಸನ ಹೊಳೆ ನರಸೀಪುರಕ್ಕೆ ಬಂದಿದ್ದೀವಿ. ಸೊ ಎಲ್ಲಾ ಕಡೆ ಬಂದಿದ್ದೀವಿ. ಎರಡನೇ ಮಾತು ಕೇಳ್ತೀನಿ, ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅದನ್ನು ಹೇಳ್ತೀನಿ. ಕುಮಾರಸ್ವಾಮಿ ಅವ್ರು ಕೇಳಿಸ್ಕೊತಾ ಇದ್ದೀರಾ? ಕುಮಾರಸ್ವಾಮಿ ಹಾಸನದಲ್ಲಿ ನಾನು ಏನೇನೈತೆ ನನ್ನ ಆಸೆಗಳ, ಪ್ರತಿಯೊಂದು ಕ್ಷೇತ್ರನು ಕವರ್ ಮಾಡಿ ಪ್ರತಿಯೊಂದು ಜನರ ಅಭಿಪ್ರಾಯನ ಕೂಡ ಕಲೆಕ್ಟ್ ಮಾಡುವಂತ ಒಂದು ಪ್ರಯತ್ನ ನಮ್ಮ ನ್ಯೂಸ್ 18 ಕನ್ನಡ ಮಾಡಿದೆ. ಎಲ್ಲಾ ರೀತಿಯ ಕಾರ್ಯಕ್ರಮ ನೀವು ನೋಡಿರ್ಬೋದು, ಒಗ್ಗಡ್ಡೆ ಪಾಲಿಟಿಕ್ಸ್, ಪ್ರಥಮ ಚುನಾವಣಾ ಚಳವಳಿ, ಯೂತ್ ವಾಯ್ಸ್, ದರ್ಶಿನಿ ಡೆಮಾಕ್ರಸಿ, ಎಲ್ಲಾ ಪ್ಲೇಸ್ ಗೂ ಹೋಗ್ಬಿಟ್ಟು ಜನರ ಅಭಿಪ್ರಾಯನ ಕಲೆಕ್ಟ್ ಮಾಡಿದೀವಿ. ನೀವು ನ್ಯೂಸ್ 18 ಕನ್ನಡ ನೋಡಿದ್ರೆ ಖಂಡಿತ ಅರಿವಾಗುತ್ತೆ ಜನರಲ್ಲಿ
ಒಂದು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡಿದೀವಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಆಫ್ಟರ್ ಶೋರ್ಟ್ ಬ್ರೇಕ್.